ರಾಯಬಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ರಾಯಬಾಗ ಪಟ್ಟಣದಲ್ಲಿ ಇಂದು ಅಬಾಜಿ ಸರ್ಕಲ್ ಹಾಗೂ ಹನುಮಂತ ದೇವರ ದೇವಸ್ಥಾನದ ಹತ್ತಿರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವರ ಸಂಯುಕ್ತಾಶ್ರಯದಲ್ಲಿ ಅರ್ಧ ಗಂಟೆ ರಸ್ತೆ ತಡೆ ಹಿಡಿದು ಪ್ರತಿಭಟನೆಯನ್ನ ನಡೆಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೃಷಿ ಮಸೂದೆಗಳನ್ನು ಕಾನೂನಾತ್ಮಕವಾಗಿ ಈ ಮೂರು ಮಸೂದೆಗಳನ್ನು ಹಿಂಪಡೆಯಬೇಕು ಹಾಗೂ ವಿದ್ಯುತ್ ಖಾಸಗೀಕರಣ ಕೈಬಿಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು. ಅದರ ಜೊತೆಗೆ ದೆಹಲಿ ಗಡಿಭಾಗದಲ್ಲಿ ರೈತರ ಹೋರಾಟದಲ್ಲಿ ಹುತಾತ್ಮರಾದ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎನ್ನುವ ಸದುದ್ದೇಶ ಇಟ್ಟುಕೊಂಡು ಇವತ್ತು ರಾಯಬಾಗದ ಅಬಾಜಿ ಸರ್ಕಲ್ನಿಂದ ಪ್ರತಿಭಟನೆ ಮಾಡುತ್ತಾ ರಾಯಬಾಗ್ ತಹಸೀಲ್ದಾರ್ ಕಚೇರಿಯವರೆಗೆ ನಡೆದುಕೊಂಡು ಬಂದು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪದಾಧಿಕಾರಿಗಳು. ಈ ಸಂದರ್ಭದಲ್ಲಿ ಗುರುನಾಥ್ ಹೆಗಡೆ, ಜಿಲ್ಲಾ ಸಂಚಾಲಕರು ರಮೇಶ್ ಮಾಡಿ, ತಾಲೂಕು ಸಂಚಾಲಕರು ಗಜಾನನ್ ಕೊಕ್ಕಾಟೆ, ಅನಿಲ್ ಮಾಳಿ ಸೇರಿದಂತೆ ಇನ್ನೂ ಹಲವಾರು ರೈತ ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರೈತರಿಗೆ ಅನ್ಯಾಯ ಮಾಡಿದೀನಿ, ರೈತರ ಕೊಲೆ ಮಾಡಿದ್ದೀನಿ. ರೈತರ ಯಾವ್ಯಾವ ಮಕ್ಕಳ ಬಗ್ಗೆ ಹೊಡೆದಿರಲ್ಲ ಅವೆಲ್ಲ ಮಕ್ಕಳ ಬಗ್ಗೆ